ಹಲೋ, ನಾನು ನಯನ. ನೀವು ನೋಡ್ತಾ ಇದ್ದೀರಾ ಜಿ ಕೆ ನಯನ ಕನ್ನಡ ಬ್ಲಾಗ್. ನಿಮಗೆಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ನಾನು ಮಕ್ಕಳಿಗೆ ಇಂಗ್ಲೀಷ್ ಮಾತಾಡಲು ಹೇಗೆ ಕಲಿಸುವುದು ಅಂತ ತಿಳಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟವಾಗಬಹುದು ಅಂತ ಭಾವಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಮಕ್ಕಳನ್ನು ಸ್ಕೂಲಿಗೆ ಕಲಿಸ್ತೀರಾ, ಸ್ವಲ್ಪ ಸಮಯದ ನಂತರ ನಿಮ್ಗೆ ಅನಿಸುತ್ತೆ ಯಾಕೆ ನನ್ನ ಮಗ ಅಥವಾ ಮಗಳು ಇಂಗ್ಲೀಷ್ ಮಾತಾಡ್ತಾ ಇಲ್ಲ ಅಂತ ಅಲ್ವಾ ಅನಿಸುತ್ತೆ ಅಲ್ವಾ? ಎಲ್ರಿಗೂ ಕೆಲವೊಮ್ಮೆ ಈ ರೀತಿ ಅನಿಸುತ್ತೆ, ಯಾಕಪ್ಪ ಇಂಗ್ಲೀಷ್ ಮಾತಾಡೋದಿಲ್ಲ ಅಂತ. ಅಂದರೆ ನಮಗೂ ಒಂದು ಆಸೆ ಇರುತ್ತೆ, ನನ್ನ ಮಗಳು ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷ್ ನನ್ನ ಜೊತೆ ಮಾತಾಡಬೇಕು, ಮಗ ಮಾತಾಡಬೇಕು ಅಂತ ಅನಿಸುತ್ತೆ ಅಲ್ವಾ? ಇದು ಎಲ್ರಿಗೂ ಅನಿಸುತ್ತೆ, ಇದೊಂದು ಸಹಜ. ಬಟ್ ಆದರೆ ಇದರಲ್ಲಿ ನಮ್ಮ ಎಫರ್ಟ್ ಕೂಡ ಇರಬೇಕು. ಟೀಚರ್ಸ್ ಸ್ಕೂಲಲ್ಲಿ ಎಷ್ಟು ಎಫರ್ಟ್ ಹಾಕ್ತಾರೋ ಅಷ್ಟೇ ಎಫರ್ಟ್ ನಾವು ಕೂಡ ಮನೇಲಿ ಹಾಕಬೇಕು. ಆವಾಗ ಮಾತ್ರ ನಮ್ಮ ಮಕ್ಕಳು ಇಂಗ್ಲೀಷ್ ಮಾತಾಡೋಕ್ಕೆ ಸಾಧ್ಯ. ಬೇರೆ ರೀತಿ ಕಲಿಸೋದಕ್ಕೂ ತುಂಬ ಸುಲಭ ಆಗುತ್ತೆ. ಮ್ಯಾಥ್ಸ್ ಆಗಿರ್ಬೋದು, ಯಾವುದೇ ಚಟುವಟಿಕೆ ಆಗಿರ್ಬೋದು ಸ್ಕೂಲಲ್ಲಿ ಮಾಡ್ತಾರೆ, ಅದನ್ನೇ ನಾವು ಮನೇಲಿ ಮಾಡಿದರೆ ಅವ್ರಿಗೆ ತುಂಬ ಸುಲಭ ಅನಿಸುತ್ತೆ, ತುಂಬ ಈಸಿಯಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಸೊ ಇದು ನನ್ನ ಅಭಿಪ್ರಾಯನ ನಾನು ನಿಮ್ಮ ಜೊತೆ ಹಂಚಿದ್ದೀನಿ. ನಾವು ಡೈಲಿ ಲೈಫಲ್ಲಿ ನಮ್ಮ ಮಕ್ಕಳ ಜೊತೆ ಎಷ್ಟೊಂದು ಮಾತಾಡ್ತೀವಿ ಅಲ್ವಾ? ದಿನನಿತ್ಯ ಮಾತಾಡ್ತಿರ್ತೀವಿ. ಸಣ್ಣ ವರ್ಡ್ ಆಗಿರ್ಬೋದು ಇಲ್ಲಾಂದರೆ ದೊಡ್ಡ ವರ್ಡ್ ಆಗಿರ್ಬೋದು ಮಾತಾಡ್ತೀವಿ. ಅದನ್ನು ನಾವು ಇಂಗ್ಲೀಷಲ್ಲಿ ಮಾತಾಡಿದರೆ ಹೇಗಿರುತ್ತೆ ಯೋಚನೆ ಮಾಡಿ ಅಲ್ವಾ? ಸೊ ಎಸ್, ಇವತ್ತು ನಾನು ಅದೇ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ದಿನನಿತ್ಯ ನಿಮ್ಮ ಮಕ್ಕಳಿಗೆ ಏನು ಮಕ್ಕಳ ಜೊತೆ ಏನು ಮಾತಾಡ್ತೀರಾ ಅದನ್ನು ಇಂಗ್ಲೀಷಲ್ಲಿ ಹೇಳಿ. ಸೊ ಅವರಿಗೆ ಆವಾಗ ಅರ್ಥ ಆಗುತ್ತೆ ನೀವು ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಾ, ಆಮೇಲೆ ಇಂಗ್ಲೀಷ್ ಅದೆರಡನ್ನ ಜಾಯಿಂಟ್ ಮಾಡಿ ಮಕ್ಕಳ ಜೊತೆ ಮಾತಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಒಂದು ಹೇಳ್ತಾ ಇದ್ದೀನಿ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಸೊ ಇದೇ ರೀತಿ. ಸೊ ಫಸ್ಟಿಗೆ ನೀವು ಏನು ಮಾಡಬೇಕು ಅಂತಂದರೆ, ನೀವು ಮನೇಲಿ ಯಾವ ಭಾಷೆ ಮಾತಾಡ್ತೀರಾ ಅದನ್ನ ಮೊದಲು ಹೇಳಬೇಡಿ. ಮೊದಲು ಇಂಗ್ಲೀಷ್ ವರ್ಡನ್ನು ಯೂಸ್ ಮಾಡಿ. ಇವಾಗ ಸ್ಕೂಲಿಂದ ಬರ್ತಾರೆ, ಸ್ಕೂಲಿಂದ ಬಂದಾಗ ನಿಮಗೇನು ಬೇಕು ಕನ್ನಡದಲ್ಲಿ ಕೇಳಬೇಡಿ, ಅದನ್ನು ಇಂಗ್ಲೀಷಲ್ಲಿ ಕೇಳಿ. ಅವಾಗ ಯೋಚಿಸ್ತಾರೆ ಮಕ್ಕಳು, ಅಮ್ಮ ಏನು ಹೇಳ್ತಾ ಇದ್ದಾರೆ, ಯಾವ ಭಾಷೆ ಇದು ಅಂತ ಯೋಚನೆ ಮಾಡ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ಆ ಸ್ಕೂಲಲ್ಲಿ ಇದನ್ನೆಲ್ಲ ಮಾತಾಡೋದು ಟೀಚರ್ ಅಂತ. ಆಮೇಲೆ ಸ್ವಲ್ಪ ಹೊತ್ತು ನಂತರ ನೀವು ನಿಮ್ಮ ಮನೇಲಿ ಯಾವ ಭಾಷೆ ಮಾತಾಡ್ತೀರಾ ಅದನ್ನು ಹೇಳಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಅಮ್ಮ ಈ ರೀತಿ ಹೇಳಿದು ಅಂತ. ಸೊ ಆ ಕೆಲವೊಂದು ಸೆಂಟೆನ್ಸ್ನ ನಾನಿವಾಗ ನಿಮ್ಮ ಜೊತೆ ಶೇರ್. ಹೌ ವಾಸ್ ದ ಡೇ, ಇವತ್ತಿನ ದಿನ ಹೇಗಿತ್ತು? ಗೆಟ್ ಅಪ್, ಎದ್ದೇಳು. ವಾಟ್ ಡೂ ಯು ವಾಂಟ್, ನಿನಗೆ ಏನು ಬೇಕು? ಡೋಂಟ್ ಶೌಟ್, ಕೂಗಬೇಡ. ವಾಶ್ ಯುವರ್ ಹ್ಯಾಂಡ್ಸ್, ನಿನ್ನ ಕೈ ತೊಳೆದುಕೋ. ವೈ ಆರ್ ಯು ಕ್ರೈಯಿಂಗ್, ನೀನು ಯಾಕೆ ಅಳುತ್ತೀ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಭೇಟಿಯಾಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.